ಇವತ್ತು ನಾವು ಇನ್ಪುಟಿಂಗ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ ಉಬುಂಟು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಈಗ ನೀವು ಆಲ್ರೆಡಿ ಸರ್ಕಾರದ ಸುತ್ತೋಲೆಗಳಾಗಿರ್ಬೋದು ಅಥವಾ ಪೇಪರ್ ಅಲ್ಲಿ ಆಗಿರ್ಬೋದು, ಸುಮಾರು ಕಡೆ ಆಡ್ಸ್ ಆಗ್ಲಿ ನೋಡಿರ್ಬೋದು, ಅದರಲ್ಲಿ ಏನು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ಗಳು ಕೂಡ ಒಂದೇ ಡಾಕ್ಯುಮೆಂಟ್ ಅಲ್ಲಿ ಬಂದಿರುತ್ತೆ. ಅದನ್ನ ನೀವು ಸುಮಾರಷ್ಟು ಕಡೆ ನೋಡಿರ್ತೀರಿ. ಅದನ್ನ ನಾವು ಉಬುಂಟು ನಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ಇವತ್ತು ಕಲ್ತ್ಕೊಳ್ಳೋಣ. ಮೊದಲಿಗೆ ನೀವು ಇವಾಗ ಆಲ್ರೆಡಿ ಉಬುಂಟುವನ್ನ ಇನ್ಸ್ಟಾಲ್ ಮಾಡಿದಿರಿ. ಉಬುಂಟುವನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಅದಕ್ಕೆ ಬೇಕಾದಂತಹ ಇನ್ಪುಟ್ ಸೋರ್ಸ್ ಅನ್ನ ನಾವೀಗ ಇನ್ಸ್ಟಾಲ್ ಮಾಡಬೇಕು. ಅದಕ್ಕೆ ಫಸ್ಟ್ ನಾವೇನ್ ಮಾಡಬೇಕು, ನಿಮ್ಮ ಉಬುಂಟುವಿನಲ್ಲಿ ಮೆನುಗೆ ಹೋಗಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೋಗಿ ಸಾಫ್ಟ್ವೇರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಫ್ಟ್ವೇರ್ ಸೆಂಟರ್ ಓಪನ್ ಆಗುತ್ತೆ. ಈ ಸಾಫ್ಟ್ವೇರ್ ಸೆಂಟರ್ ಅಲ್ಲಿ ಸರ್ಚ್ ಬಟನ್ ಅಲ್ಲಿ ಐಬಸ್ ಅಂತ ಟೈಪ್ ಮಾಡಿ. ಹಿಯರ್ ಐಬಸ್ ಅಂತ ನಾನು ತಗೊಂಡೆ. ಐಬಸ್ ಅನ್ನೋದು ಏನು, ಅದು ಒಂದು ಇನ್ಪುಟ್ ಸೋರ್ಸ್. ಅಂದ್ರೆ ನಮಗೆ ಬೇಕಾದಂತಹ ಲ್ಯಾಂಗ್ವೇಜ್ಗಳು, ಯಾವ ಯಾವ ಲ್ಯಾಂಗ್ವೇಜ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅದೆಲ್ಲ ಈ ಐಬಸ್ ಪ್ರಿಫರೆನ್ಸ್ ಅಲ್ಲಿ ಇರುತ್ತೆ. ಅಂಡ್ ಅಗೇನ್ ಇನ್ನೊಂದು ಇನ್ಪುಟ್ ಮೆಥಡ್ ಅಂತ ಇದೆ. ಇದನ್ನ ನಾವು ಯಾಕೆ ಅಂದ್ರೆ ಈಗ ನಾವು ಕನ್ನಡದಲ್ಲಿ ಟೈಪ್ ಮಾಡ್ತಿರ್ತೀವಿ, ಇಮಿಡಿಯೇಟ್ ಆಗಿ ಇಂಗ್ಲಿಷ್ಗೆ ಹೋಗ್ಬೇಕು, ಅದು ಒಂದು ಲ್ಯಾಂಗ್ವೇಜ್ ಇಂದ ಮತ್ತೊಂದು ಲ್ಯಾಂಗ್ವೇಜ್ಗೆ ಸ್ವಿಚ್ ಆನ್ ಆಗ್ಬೇಕು ಅಂದ್ರೆ ಈ ಇನ್ಪುಟ್ ಮೆಥಡ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಮೊದಲಿಗೆ ನಾನು ಈಗ ಐಬಸ್ ಪ್ರಿಫರೆನ್ಸ್ ಇಲ್ಲಿ ಆಲ್ರೆಡಿ ನನಗೆ ಇನ್ಸ್ಟಾಲ್ ಆಗಿರೋದ್ರಿಂದ ರಿಮೂವ್ ಅಂತ ತೋರಿಸ್ತಾ ಇದೆ. ಅದೇ ತರ ಇನ್ಪುಟ್ ಮೆಥಡ್ ಕೂಡ ನನಗೆ ರಿಮೂವ್ ಅಂತ ತೋರಿಸ್ತಾ ಇದೆ, ಬಟ್ ನಿಮಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ತರ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ, ಸಪೋಸ್ ನೀವು ಇವೆರಡಕ್ಕೂ ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಅಥೆಂಟಿಕೇಶನ್ಗೋಸ್ಕರ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಸೊ ನೀವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಅಥೆಂಟಿಕೇಟ್ ಅಂತ ಕೊಡಬೇಕಾಗುತ್ತೆ. ನೀವು ಇದೇ ಪ್ರೋಸೆಸ್ ಅನ್ನ ಇನ್ ಐಬಸ್ಗೆ, ಐಬಸ್ ಪ್ರಿಫರೆನ್ಸ್ ಮತ್ತೆ ಇನ್ಪುಟ್ ಮೆಥಡ್ ಮತ್ತೆ ಟೆಕ್ಸ್ಟ್ ಎಂಟ್ರಿ ಅಂತ ಇವು ಮೂರಕ್ಕೂ ಕೂಡ ನೀವು ಮಾಡಿಕೊಂಡ ನಂತರ ಮುಂದಕ್ಕೆ ಈಗ ನಾವೇನ್ ಮಾಡಬೇಕು, ನಮಗೆ ಲ್ಯಾಂಗ್ವೇಜ್ ಇನ್ಸ್ಟಾಲ್ ಆಯಿತು, ಇನ್ಪುಟ್ ಮೆಥಡ್ ಕೂಡ ಇನ್ಸ್ಟಾಲ್ ಆಯಿತು. ಈಗ ನಾವು ಓಪನ್ ಸೋರ್ಸ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ಆಲ್ರೆಡಿ ನಾನು ಕನ್ನಡ ಟೈಪ್ ಮಾಡಿದ ತಕ್ಷಣ ಕನ್ನಡ ಫಾಂಟ್ಸ್ ಬಂದ್ಬಿಡುತ್ತೆ. ಆದರೆ ನನಗೆ ಬೇಕಾದ ಫಾಂಟ್ಸ್ ಸುಂದರವಾಗಿ ಕಾಣಕ್ಕೆ, ಈಗ ಡಿಫ್ರೆಂಟ್ ಫಾಂಟ್ಗಳು ನನಗೆ ಬೇಕು ಅನ್ನೋದಾದ್ರೆ ನಾವು ಅದಕ್ಕೆ ಫಾಂಟ್ಸ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ಫಾಂಟ್ಸ್ ಅನ್ನ ಹೇಗೆ ಇನ್ಸ್ಟಾಲ್ ಮಾಡ್ತೀರಿ? ಫಾಂಟ್ಸ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಟರ್ಮಿನಲ್ಗೆ ಹೋಗಿ, ಟರ್ಮಿನಲ್ಗೆ ಶಾರ್ಟ್ ಕಟ್ ಗೆ ಕಂಟ್ರೋಲ್ ಆಲ್ಟ್ ಟಿ ಅನ್ನ ಪ್ರೆಸ್ ಮಾಡಿ. ಕಂಟ್ರೋಲ್ ಆಲ್ಟ್ ಟಿ ಅನ್ನ ಪ್ರೆಸ್ ಮಾಡಿ ಸುಡೋ ಆಪ್ಟ್ ಗೆಟ್ ಇನ್ಸ್ಟಾಲ್ ಫಾಂಟ್ಸ್ KNDA ಇಷ್ಟು ಕೊಟ್ರೆ ನನಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಅನ್ನ ಕೊಟ್ಟು ಅಥೆಂಟಿಕೇಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಈಸ್ ನಾಟ್ ಇನ್ಸ್ಟಾಲ್ಡ್ ಅಂತ ಬರುತ್ತೆ, ಬಟ್ ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ಎಲ್ಲ ರೀತಿಯ ಫಾಂಟ್ಸ್ ಕೂಡ ಕನ್ನಡ ಫಾಂಟ್ಸ್ಗಳು ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ ನಾವು ಕನ್ನಡವನ್ನೇ ಬೇಕು ಅನ್ನೋದು ಹೇಗೆ ತಗೊಳ್ತೀವಿ? ಕನ್ನಡ ಬೇಕು ನನಗೆ, ತೆಲುಗು ಬೇಕು, ತಮಿಳ್ ಬೇಕು, ಅಥವಾ ಹಿಂದಿ ಬೇಕು, ಇಂಪಾರ್ಟೆಂಟ್ ಹಿಂದಿ ಬೇಕು, ಅದನ್ನ ಹೇಗೆ ತಗೊಳ್ಳೋದು? ಸೊ ಅಲ್ಲಿ ಉಬುಂಟು ಅಪ್ಡೇಟ್ಸ್ .org ಅನ್ನುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ಈ ವೆಬ್ಸೈಟ್ಗೆ ಹೋಗಿದ ತಕ್ಷಣ ಇಲ್ಲಿ ಸರ್ಚ್ ಬಟನ್ ಕಾಣ್ತಿದೆ. ಈ ಸರ್ಚ್ ಬಟನ್ ಅಲ್ಲಿ ಐಬಸ್ M17N ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ನಿಮಗೆ ಹೊಸ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ ಅಲ್ಲಿ ನೋಡಿ ನಿಮಗೆ ವಿವಿಡ್, ವಿಲಿ, ಜೀನಿಯಲ್, ಟ್ರಸ್ಟಿ, ಪ್ರಿಸೈಸ್ ಎಲ್ಲ ಬರ್ತಿದೆ. ಅಂದ್ರೆ ಇವೆಲ್ಲ ಉಬುಂಟುವಿನ ಬೇರೆ ಬೇರೆ ವರ್ಷನ್ಗಳಾಗಿರುತ್ತೆ. ನಾನೀಗ 16.04 ಅನ್ನ ಯೂಸ್ ಮಾಡ್ತಿರೋದ್ರಿಂದ ನಾನು ಜೆನಿಯಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಯಾವ ವರ್ಷನ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದ ಯಾವ ವರ್ಷನ್, ಆ ವರ್ಷನ್ ಹೆಸರೇನು ಅನ್ನೋದನ್ನ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಆಪ್ಟ್ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಪ್ಟ್ URL ಅನ್ನೋದನ್ನ ಡಿಫಾಲ್ಟ್ ಆಗಿ ತಗೊಂಡಿರುತ್ತೆ, ಓಕೆ ಕೊಡಿ. ಅದು ಕೇಳುತ್ತೆ ಇನ್ಸ್ಟಾಲ್ ಮಾಡ್ಲ ಅಂತ. ಸೊ ನನ್ನಲ್ಲಿ ಆಲ್ರೆಡಿ ಪ್ಯಾಕೇಜ್ ಇನ್ಸ್ಟಾಲ್ ಆಗಿರೋದ್ರಿಂದ ಈ ತರ ಬರ್ತಾ ಇದೆ, ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ನಮ್ಮ ಎಲ್ಲಾ ಲ್ಯಾಂಗ್ವೇಜ್ ಟೂಲ್ಸ್, ನಾವು ಬೇಕಾಗಿದ್ದನ್ನ ಎಲ್ಲವನ್ನು ಕೂಡ ಇನ್ಸ್ಟಾಲ್ ಮಾಡಿದೀವಿ. ಈಗ ಮುಂದಕ್ಕೆ ನಾವು ಐಬಸ್ ಅನ್ನ ನಮ್ಮ ಇನ್ಪುಟ್ ಟೂಲ್ ಆಗಿ ಉಪಯೋಗಿಸ್ಕೋಬೇಕು. ಹೇಗ್ ಮಾಡ್ಬೇಕು ಅದನ್ನ? ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇರುತ್ತೆ, ಬಟ್ ನನಗೆ ಕನ್ನಡವೂ ಬೇಕು. ಆವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಅಪ್ಲಿಕೇಶನ್ ಸರ್ಚ್ ಅಲ್ಲಿ ಹೋಗಿ ಇನ್ಪುಟ್ ಅಂತ ಇನ್ಪುಟ್ ಮೆಥಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಪುಟ್ ಮೆಥಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಒಂದು ಸ್ಕ್ರೀನ್ ಬರುತ್ತೆ, ಆ ಸ್ಕ್ರೀನ್ ಓಕೆ ಕೊಡಿ. ನಂತರ ನೀವು ಇವಾಗ ಹೊಸ ಕಾನ್ಫಿಗರೇಷನ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಎಸ್, ಹೌದು. ಈಗ ಇಲ್ಲಿ ನಿಮ್ಗೆ ಯಾವುದೋ ಒಂದು ಸೆಲೆಕ್ಟ್ ಆಗಿರುತ್ತೆ, ಬಟ್ ನಮಗೆ ಬೇಕಾಗಿರೋದು ಐಬಸ್ ಬೇಕಾಗಿರುತ್ತೆ. ಸೊ ಐಬಸ್ ಅನ್ನ ಕ್ಲಿಕ್ ಮಾಡಿ ಓಕೆ ಕೊಡಿ. ಡಿಫಾಲ್ಟ್ ಆಗಿ ಐಬಸ್ ಕೂಡ ಸೆಲೆಕ್ಟ್ ಆಯಿತು.
ಈಗ ನಂತರ ನನಗೆ ಬೇಕಾಗಿರೋದು ಇಂಗ್ಲೀಷು ಕನ್ನಡ ಎರಡೇ ಲ್ಯಾಂಗ್ವೇಜ್ ನಾನು ಟೈಪ್ ಮಾಡ್ತಾ ಇದ್ದೀನಿ. ಹಿಂದಿ ಬೇಕಾದ್ರೆ ಆಪ್ಷನ್ ಅಲ್ಲಿ ನೀವು ಕನ್ನಡವನ್ನ ಫಸ್ಟ್ ತಿಳ್ಕೊಳ್ಳಿ. ಈ ಹೇಗೆ ಮಾಡಬೇಕು, ಐಬಸ್ ಪ್ರಿಫರೆನ್ಸ್, ಐಬಸ್ ಪ್ರಿಫರೆನ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜನರಲ್ ಅಂತ ಒಂದು ಟ್ಯಾಬ್ ಇದೆ, ಇನ್ಪುಟ್ ಮೆಥಡ್ ಅಂತ ಒಂದಿದೆ, ಅಡ್ವಾನ್ಸ್ ಅಂತ ಒಂದಿದೆ. ಫಸ್ಟ್ ಜನರಲ್, ಇದು ಕೀಬೋರ್ಡ್ ಶಾರ್ಟ್ ಕಟ್ ಅನ್ನ ನಾವು ಅಸೈನ್ ಮಾಡ್ಲಿಕ್ಕೆ. ಕೀಬೋರ್ಡ್ ಶಾರ್ಟ್ ಕಟ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ನಾನು ಹೊಸ ಆಕ್ಸಲರೇಟರ್ ಬೇಕು, ಇಲ್ಲಿ ನಾನು ಡಿಫಾಲ್ಟ್ ಆಗಿ ಕಂಟ್ರೋಲ್ ಸ್ಪೇಸ್ ಇದೆ, ನಾನು ಒಂದು ಇನ್ಪುಟ್ ಇಂದ ಮತ್ತೊಂದು ಇನ್ಪುಟ್ಗೆ, ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಟೈಪ್ ಮಾಡ್ತಿರ್ತೀನಿ, ಅದೇ ಡಾಕ್ಯುಮೆಂಟ್ ಅಲ್ಲಿ ಕಂಟ್ರೋಲ್ ಸ್ಪೇಸ್ ಮಾಡಿದ ತಕ್ಷಣ ಇಂಗ್ಲಿಷ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ಕಂಟ್ರೋಲ್ ಸ್ಪೇಸ್ ಮಾಡಿದ್ರೆ ಮತ್ತೆ ಕನ್ನಡ ಆಗಿ ಸ್ವಿಚ್ ಆನ್ ಆಗುತ್ತೆ. ಇದನ್ನ ನಾನು ಚೆಕ್ ಮಾಡ್ಕೋಬಹುದು. ಈಗ ನಿಮ್ಗೆ ಇದು ಬೇಡ, ನಾನು ಬೇರೆ ಕೊಟ್ಕೊಂತೀನಿ, ಎಸ್ ಯು ಹ್ಯಾವ್. ನಾನು ಇದನ್ನ ಇಲ್ಲಿ ನ್ಯೂ ಆಕ್ಸಲರೇಟರ್ ಅಂತ ಬಂದಿದೆ, ಇಲ್ಲಿ ಕಂಟ್ರೋಲ್ ಸ್ಪೇಸ್ ಮಾಡಿದ್ರೆ ಕಂಟ್ರೋಲ್ ಮತ್ತೆ ಸ್ಪೇಸ್ ಬರುತ್ತೆ, ಓಕೆ ಕೊಡ್ತೀನಿ. ಸೊ ನನಗೆ ಈಗ ಇನ್ಪುಟ್ ಮೆಥಡ್ ಫಿಕ್ಸ್ ಆಯ್ತು. ಈಗ ನನಗೆ ಇನ್ಪುಟ್ ಮೆಥಡ್ ಅಂದ್ರೆ ಯಾವ್ದು ಬೇಕು ಅದಕ್ಕೆ ನಾನು ತಗೊಳ್ಬೇಕು. ಹೇಗೆ, ಆ್ಯಡ್ ಅಂತ ತಗೊಂತೀನಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕನ್ನಡ. ಸೊ ಅದೇ ತಗೊಂತು, ಇಲ್ಲಿ ನಿಮ್ಗೆ ಸುಮಾರಷ್ಟು ಬರ್ತಾ ಇದೆ. ಇಲ್ಲಿ ಟೈಪ್ ರೈಟರ್, ಐ ಟ್ರಾನ್ಸ್, ಇನ್ಸ್ಕ್ರಿಪ್ಟ್ ಮತ್ತೆ ಕೆ ಜಿ ಪಿ. ನಾವು ಏನಾದರೂ ನುಡಿನಲ್ಲಿ ಫೆಮಿಲಿಯರ್ ಇದ್ದೀವಿ ಅಂದ್ರೆ ಕೆ ಜಿ ಪಿ ಅನ್ನ ತಗೊಳ್ಳಿ, ಅಥವಾ ಫೋನೆಟಿಕ್ ಲ್ಯಾಂಗ್ವೇಜ್. ಫೋನೆಟಿಕ್ ಲ್ಯಾಂಗ್ವೇಜ್ ಅಂದ್ರೆ ಈಗ ಇಂಗ್ಲಿಷ್ ನಲ್ಲಿ ಯಾವ ತರ ಟೈಪ್ ಮಾಡ್ತೀವೋ ಅದೇ ತರ ಕನ್ನಡದಲ್ಲೂ. ಸಪೋಸ್ ಕನ್ನಡ ಸ್ಪೆಲ್ಲಿಂಗ್ ಕೆ ಎ ಎನ್ ಎನ್ ಎ ಡಿ ಎ ಕನ್ನಡ ಅಂತ ನಾವು ಟೈಪ್ ಮಾಡಿದಾಗ ಕನ್ನಡ ಅಂತ ಬರಬೇಕು ಅಂದ್ರೆ ಐ ಟ್ರಾನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಾನು ನುಡಿನಲ್ಲಿ ಫೆಮಿಲಿಯರ್ ಇದ್ದೀನಿ ಅಂದ್ರೆ ನುಡಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಫಾಲ್ಟ್ ಆಗಿ ನಾನು ಇಲ್ಲಿ ಐ ಟ್ರಾನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಕೊಟ್ಟಿದ್ದೀನಿ, ನನಗೆ ಐ ಟ್ರಾನ್ಸ್ ಬಂದಿದೆ. ಇಷ್ಟು. ಈಗ ನಮಗೆ ಯಾವುದಾದರೂ ಒಂದು ಡಾಕ್ಯುಮೆಂಟ್ ಅನ್ನು ತೆಗೆದುಕೊಳ್ಳಿ, ಲಿಬ್ರೆ ಆಫೀಸ್, ಆಫೀಸ್, ರೈಟರ್. ಇಲ್ಲಿ ಡಾಕ್ಯುಮೆಂಟ್ಗೆ ಹೋದೆ. ಓಕೆ, ಇಲ್ಲಿ ನಾನು ಟೈಪ್ ಮಾಡ್ತೀನಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಟೈಪ್ ಮಾಡಿದ್ದೀನಿ. ರೈಟ್. ಈಗ ನಾನು ಕಂಟ್ರೋಲ್ ಸ್ಪೇಸ್ ಮಾಡ್ತೀನಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಇ ಎನ್ ಕೆ ಆರ್ ಕೆ ಕನ್ನಡ ಅಂತ ಐ ಟ್ರಾನ್ಸ್ ಅಂತ ಬರ್ತಿದೆ. ಸೊ ನಾನು ಈಗ ಬಿಟ್ಟರೆ ನನಗೆ ಕನ್ನಡ ಬರುತ್ತೆ. ನಾನು ಈಗ ಕನ್ನಡದಲ್ಲಿ ಟೈಪ್ ಮಾಡ್ತಿದ್ದೀನಿ. ಸೊ ಈಗ ನಾನು ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ. ಫಾಂಟ್ಗಳು ಕೂಡ ನಮಗೆ ಬೇಕಾದ ಫಾಂಟ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ಸ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಆ ಫಾಂಟ್ಸನ್ನು ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವು ಒಂದೇ ಡಾಕ್ಯುಮೆಂಟಲ್ಲಿ ಎರಡು ಲ್ಯಾಂಗ್ವೇಜನ್ನು ಅಟ್ ಎ ಟೈಮ್ ನಾವು ಟೈಪ್ ಮಾಡ್ತಾ ಹೋಗ್ಬೋದು. ಇದೇ ಸೇಮ್ ಪ್ರೊಸೀಜರನ್ನು ಉಪಯೋಗಿಸ್ಕೊಂಡು ನೀವು ಹಿಂದಿಯನ್ನು ಕೂಡ ಟೈಪ್ ಮಾಡ್ಬೋದು, ಅಥವಾ ನನಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಬೇರೆ ಭಾಷೆ ಬರುತ್ತೆ ಬರೆಯೋಕ್ಕೆ ಬರಲ್ಲ ಅಂದ್ರೂ ಕೂಡ ನೀವು ಐ ಟ್ರಾನ್ಸ್ ಅನ್ನು ಉಪಯೋಗಿಸ್ಕೊಂಡು ಬರೀಬಹುದು. ಅದು ಕರೆಕ್ಟ್ ಆಗಿ